ಜನಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಅನ್ನು ನೀಡುವುದು ನನ್ನ ಜವಾಬ್ದಾರಿಯಾಗಿದೆ. ಅಭಿವೃದ್ಧಿಗೆ ಹೊಸ ಸ್ಪರ್ಶವನ್ನು ನೀಡಿ ಸ್ವರ್ಣ ಕಾರ್ಕಳ ಪರಿಕಲ್ಪನೆಯನ್ನು ಈಡೇರಿಸಲಾಗ್ತಾ ಇದೆ ಎಂದು ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಖಾತೆ ಸಚಿವ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಅವರು ಕಾರ್ಕಳದ ಕುಕುಂದೂರು ಗ್ರಾಮ ಪಂಚಾಯತ್ ಮೈದಾನದಲ್ಲಿ ನಡೆದಂತಹ ಕ್ಷೇತ್ರದ ಸಾಧನೆಯ ರಿಪೋರ್ಟ್ ಕಾರ್ಡ್ ಅನಾವರಣಗೊಳಿಸಿ ಮಾತನಾಡಿದರು. ಮೂಲಭೂತ ಸೌಕರ್ಯಗಳ ಜೊತೆಗೆ ಬೃಹತ್ ಪ್ರಮಾಣದ ಪ್ರಾಜೆಕ್ಟ್ಗಳನ್ನು ತರುವಂತಹ ಮೂಲಕ ಅವಿರತವಾಗಿ ಶ್ರಮಿಸಿದ್ದು, ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಿ ಹಕ್ಕುಪತ್ರವನ್ನು ವಿತರಿಸುವ ಮೂಲಕ ಜನರಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಉದ್ಯೋಗ ವಂಚಿತ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಸಲುವಾಗಿ 3,000 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಆಪ್ಟಿಕಲ್ ಫೈಬರ್ ಕೇಬಲ್ ಆಧಾರಿತ ಪ್ರಾಜೆಕ್ಟನ್ನು ನಿರ್ಮಾಣಕ್ಕೆ ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ನಿರುದ್ಯೋಗದ ಸಮಸ್ಯೆ ಬಗೆಹರಿಯಲಿದೆ ಎಂದು ಅವರು ಹೇಳಿದರು. ಇನ್ನು 10,000 ಆಕ್ಸಿಮೀಟರ್ ಕಿಟ್ ವಿತರಣೆ, ಆಕ್ಸಿಜನ್ ಘಟಕ ನಿರ್ಮಾಣ ಮಾಡಿ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ 3ನೇ ಅಲೆಯನ್ನು ಯಶಸ್ವಿಯಾಗಿ ಎದುರಿಸಲಾಗಿದೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತ ಕುಡಿಯುವ ನೀರಿಗಾಗಿ ಸುಮಾರು 46,000 ಕುಟುಂಬಗಳಿಗೆ ಶಾಶ್ವತ ಕುಡಿಯುವ ನೀರನ್ನು ಕಲ್ಪಿಸುವುದಕ್ಕೆ ಟೆಂಡರ್ ಅನ್ನು ಪ್ರಕ್ರಿಯೆ ಪೂರ್ಣಗೊಳಿಸಿ ಕೆಲವೇ ದಿನಗಳಲ್ಲಿ ಶಂಕುಸ್ಥಾಪನೆ ಮಾಡಲಾಗ್ತಾ ಇದೆ ಎಂದು ಸಚಿವ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. अमृता भारती कन्नड़ा थी नाम का एक अनूठा अभियान भी चलाया गया. इसमें राज्य की 75 जगहों पर आजादी के अमृत महोत्सव से जुड़े बड़े भव्य कार्यक्रम आयोजित किए गए. इनमें कर्नाटका के महान स्वतंत्रता सेनानियों को याद करने के साथ ही स्थानीय साहित्यिक उपलब्धियों को भी ಸಾಮ್ಯ ರಾಣಿಗೆ ಕೋಶಿಸ್. ನಮ್ಮ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿ ಅವರ ಗಮನವನ್ನೇ ಸೆಳೆಯುವಂತಹ ಒಂದು ಕ್ರಿಯಾಶೀಲ ಚಟುವಟಿಕೆಗಳನ್ನ ಅವರು ಮಾಡಿದ್ದಾರೆ. ಒಂದು ಕ್ರಿಯಾಶೀಲ ಹೆಸರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇರುವ ದೈವ ನರ್ತಕರಿಗೆ ಮಾಶಾಸನ ನೀಡಬೇಕೆಂಬ ಹಲವು ವರ್ಷಗಳ ಬೇಡಿಕೆಗೆ ಇದ್ದಲ್ಲಿ ಇದೀಗ ದ್ವಿತೀಯ PUC ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಸನ್ನಿಧಿ ಕುಲಾಲ್ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡುವಂತಾಗಲಿ, ಈ ಕಾರ್ಕಳದ ಕೀರ್ತಿಯನ್ನು ಬಾನೆತ್ತರಕ್ಕೆ ಬೆಳಗುವಂತಾಗಲಿ ಎನ್ನುವಂತಹ ಶುಭ ಹಾರೈಕೆಯನ್ನು ಈ ವೇದಿಕೆಯಿಂದ ಮಾಡ್ತಾ ಇದ್ದೇವೆ. ತೋರಿಸಿಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ನಾಡಗೀತೆಯನ್ನು ಮುಟ್ಲಿಕ್ಕೆ ಸುಲಭ ಸಾಧ್ಯವೇ ಹೇಳಿ? ಎಷ್ಟು ವರ್ಷದಿಂದ ಅದು ಬಹಳಷ್ಟು ಕಷ್ಟದಲ್ಲಿತ್ತು. ಅದನ್ನು ಎಷ್ಟು ಸುಲಲಿತವಾಗಿ ಆ ನಾಡಗೀತೆಗೆ ಒಂದು ರೂಪ ಕೊಟ್ಟು ಇವತ್ತು ಹಾಡಿದ್ದನ್ನು ನಾವು ನೋಡಿದ್ದೇವೆ. ಎಷ್ಟು ಸುಂದರವಾಗಿ ಕೊಟ್ಟು ಅದಕ್ಕೆ ಎಂತ ಗೌರವವನ್ನು ತಂದು ಕೊಟ್ಟರು ಎಂಬುದನ್ನು ನಾವು ನೋಡಿದ್ವಿ. ಯಾಕೆಂದ್ರೆ ಇದೆಲ್ಲ ಸೂಕ್ಷ್ಮ 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 ವಿಚಾರಗಳು. ಇದು ಸ್ವದೇಶವಾದಂತಹ ಚಿಂತನೆ ಇದ್ರೆ ಮಾತ್ರ ಇದು ಸಾಧ್ಯ ಆಗುವುದು. ಅದರ ಜೊತೆಯಲ್ಲಿ ಇವತ್ತು ಎಷ್ಟು ದೂರದರ್ಶಿತ್ವ ಅವರಿಗೆ, ನಮ್ಮ ನಾಯಕರಿಗೆ ಒಂದು ದೂರದರ್ಶಿತ್ವ ಇಲ್ಲದೆ ಹೋದ್ರೆ ಏನು ಕಥೆ ಹೇಳಿ? ಎಲ್ಲವೂ ತೇಪೆ ಹಾಕುವ ಕೆಲಸ ಆಗಿ ಬಿಟ್ಟರೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಎಂದು ಗತಿ ಹೇಳಿ? ಇಂತಹ ಸಂದರ್ಭದಲ್ಲಿ ಅದೆಷ್ಟು ದೂರದರ್ಶಿತ್ವವನ್ನು ಅವರು ಕಾಲಕಾಲದಲ್ಲಿ ಎಷ್ಟು ತೋರಿಸಿಕೊಟ್ಟಿದ್ದಾರೆ. ಆ ದೂರದರ್ಶಿತ್ವದ ಮುಖಾಂತರವೇ ನಮ್ಮ ಇಡೀ ನಮ್ಮ ಈ ಕಾರ್ಕಳದ ಅವರ ಅವರ ಕ್ಷೇತ್ರದಲ್ಲಿ ಇರಬಹುದು, 34 ಗ್ರಾಮ ಪಂಚಾಯಿತಿಯಲ್ಲಿ 52 ಗ್ರಾಮಗಳಲ್ಲಿ ಇವತ್ತು ಆಗಿರಬಹುದು. ಇದೆಲ್ಲವೂ ಅವರ ದೂರದರ್ಶಿತ್ವವನ್ನು ನಮಗೆ ತೋರಿಸ್ತದೆ. ಯಾರಿಗೆ ದೂರದರ್ಶಿತ್ವ ಅದು ಇರಬೇಕಾಗಿದೆ. ರಿಪೋರ್ಟ್ ಕಾರ್ಡ್ ಅನ್ನು ಒಂದು ವಿಡಿಯೋ ಮುಖಾಂತರ ನಾವು ನೋಡಿದೆವು. ನೋಡಿದ ಮೇಲೆ ನಾನಂತೂ ಒಂದು ಮೂಕನಾಗಿ ಬಿಟ್ಟೆ. ನನಗೆ ಸುನಿಲ್ ರವರ್ ಹತ್ರ ಏನು ಗೌರವ ಇದೆ ಅದು ಇಮ್ಮಡಿ ಮುಮ್ಮಡಿಯಾಗಿ ಹೋಯ್ತು. ನನಗೆ ನಾನು ಖಂಡಿತವಾಗಿ ನಾನು ಮುಖಶುದ್ಧಿಗಾಗಿ ಹೇಳುವುದಲ್ಲ, ಇದು ಬಹಳವನ್ನು ನಾವು ಮೆಚ್ಚುವಂಥ ಒಂದು ಕಾರ್ಯಕ್ರಮ. ಇದರ ಜೊತೆಗೆ ನನಗೆ ಆಶ್ಚರ್ಯ ಆಗ್ತದೆ, ಇಲ್ಲಿ ಜನರನ್ನು ನೋಡುವಾಗ ನನಗೆ ಆಶ್ಚರ್ಯ ಆಗ್ತದೆ. ನೀವು ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ಕೆಳಗೆ ಕೂತ್ಕೊಂಡವರು ನಾವಾಗಲಿ ಯಾರಾಗಲಿ ನೇರವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ನಾವು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಬೇಕು ಅಂತ ನಮಗೆ ಇಚ್ಛೆಯೇ ಇಲ್ಲ. ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಆ ದೇವರು ಕೊಟ್ಟಂತಹ ಶಕ್ತಿ ಏನಿದೆ, ದೇವರು ಕೊಟ್ಟಂತಹ ಏನು ಮನಸ್ಸಿದೆ ಅದನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ನಾವೆಲ್ಲರೂ ನಿಮ್ಮ ಹಾಗೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು. ಹೆಚ್ಚಾಗಿ ರಾಜಕಾರಣಿಗಳು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇದು 225 ಕ್ಷೇತ್ರಗಳಲ್ಲೂ ಕೂಡ ಯಾವ ರಾಜಕಾರಣಿಗಳು ಕೂಡ ಇಂಥ ಒಂದು ಸಾಮಾಜಿಕ ಧೋರಣೆ ಇರುವಂತಹ ಒಂದು ಸಜ್ಜನರನ್ನು ಒಟ್ಟು ಮಾಡಲಿಕ್ಕೆ ಎದ್ದೂ ಹೋಗುವುದಿಲ್ಲ. ಅವರು ಒಟ್ಟು ಮಾಡುವಂಥ ಕ್ರಮವೇ ಬೇರೆ. ಆದರೆ ಇವತ್ತು ನೀವು ನನ್ನನ್ನಾಗಲಿ ನಮ್ಮ ಇಲ್ಲಿ ಕೂತ್ಕೊಂಡ ಎಲ್ಲರನ್ನಾಗಲಿ ನೀವೊಂದು ವಿಶ್ವಾಸಕ್ಕೆ ತೆಗೆದುಕೊಂಡದ್ದು, ನಮ್ಮನ್ನೆಲ್ಲ ಕೂತ್ಕೊಳಿಸಿ ನೀವು ಮಾಡಿದಂತಹ ಕೆಲಸವನ್ನು ನಮಗೆ ತೋರಿಸಿದ್ದು, ಇದಕ್ಕಾಗಿ ನಾನು ಎಲ್ಲರ ಪರವಾಗಿ